ರಾಮಕೃಷ್ಣ ಮಠದ ಆಶ್ರಯದಲ್ಲಿ ನಡೀತಿರುವಂಥ ರಾಷ್ಟ್ರೀಯ ಜಾದೂ ದಿನಾಚರಣೆಯ ಈ ಒಂದು ಸುಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಬಂದಿರುವಂಥ ಎಲ್ಲ ಕಲಾಭಿಮಾನಿಗಳಿಗೆ ಮತ್ತು ಈ ಮಠದ ಎಲ್ಲ ಬದ್ಧಾಭಿಮಾನಿ ಬಂಧುಗಳಿಗೆ ನಾನು ನಿಮ್ಮ ಪ್ರೀತಿಯ ಜಾದೂಗಾರ ಕುದ್ರೋಳಿ ಗಣೇಶ್ ಬಹಳ ಪ್ರೀತಿಯನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ವಿಶ್ವಪ್ರಸಿದ್ಧ ಜಾದೂಗಾರ ಪಿ ಸಿ ಸರ್ಕಾರ್ ಅವರ 109ನೆಯ ಜನ್ಮದಿನದ ಆಚರಣೆಯನ್ನು ಇವತ್ತು ನಾವು ರಾಷ್ಟ್ರೀಯ ಜಾದೂ ದಿನಾಚರಣೆ ಅಂತ ಆಚರಣೆ ಮಾಡ್ತಿದ್ದ ಸಂದರ್ಭದಲ್ಲಿ ಸಭಾ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮೊದಲು ಒಂದಷ್ಟು ಜಾದೂಗಳನ್ನು ಮಾಡುವಂಥ ಒಂದು ಮಾಡುವ ಮೂಲಕ ನಿಮ್ಮನ್ನು ರಂಜಿಸುವಂಥ ಒಂದು ಕ್ರಮಕ್ಕೆ ಇಲ್ಲಿ ಬಂದಿದ್ದೇವೆ. ಈ ಒಂದು ಪುಟದ ಕಾರ್ಯಕ್ರಮಕ್ಕೆ ಬಂದು ಸೇರಿರುವಂಥ ನಿಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ನಾನು ಮುಂದಿನ ಜಾದೂವನ್ನು ಮಾಡ್ತಿದ್ದೇನೆ. ಹೀಗೆ ನೋಡಿ, ಇಲ್ಲಿ ನೋಡ್ತಾ ಇರುವಂಥ ಎಲ್ಲ ಮಕ್ಕಳನ್ನು ನೋಡುವಾಗ ನನಗೆ ಅನಿಸುವುದೇನಂತ ಹೇಳಿದ್ರೆ, ಬಹುಶಃ ಮಕ್ಕಳು ತುಂಬ ಆಸಕ್ತಿಯಿಂದ ಜಾದೂವನ್ನು ಯಾಕೆ ನೋಡ್ತಾ ಇರೋ ಅಂತ ಹೇಳಿದ್ರೆ, ನೀವು ಕೂಡ ದೊಡ್ಡವರು ಕೂಡ ನೀವು ಮೊದಲು ಮ್ಯಾಜಿಕ್ ನೋಡಿದ್ದು ಶಾಲೆಯಲ್ಲೇ ಅಂತ ನನ್ನ ಭಾವನೆ 100%. ಎಲ್ಲರೂ ಕೂಡ ಹಾಗೆ, ನಾನು ಕೂಡ ಶಾಲೆಯಲ್ಲಿ ಮ್ಯಾಜಿಕನ್ನು ಮೊದಲು ನೋಡಿದ್ದು. ನನ್ನ ಶಾಲೆಗೆ ಬಂದಂಥ ಜಾದೂಗಾರ ಒಂದು ದಿವಸ ಸಿಕ್ಕಾಪಟ್ಟೆ ಜಾದೂ ಮಾಡಿದ್ರು, ತುಂಬ ದೊಡ್ಡ ಶೋ ಅದು. ತುಂಬ ಮ್ಯಾಜಿಕ್ ಮಾಡಿದ್ರು, ಒಂದು ಮ್ಯಾಜಿಕನ್ನು ದುಡ್ಡಿಂದ ಮಾಡಿದ್ರು. ನಾವೆಲ್ಲ ನೋಡ್ತಿದ್ದಾಗೆ ಅವರು ನಮಗೆ 1, 2, 3, 4, 5, 6 ನೋಡಿ ತೋರಿಸಿದ್ರು. ನಮ್ಮ ಹುಡುಗ ಆಶ್ಚರ್ಯ ಪಡ್ತಾ ಇದ್ದಾನೆ, ಅಲ್ಲ ನೀವು ಶಾಲೆಯಲ್ಲಿ ಕಲಿತಿರುವಾಗ 2000 ನೋಟ್ ಹೇಗೆ ತೋರಿಸಿದ್ರೆ ಜಾದೂಗಾರರು? ಅವರು 2000 ನೋಟ್ ತೋರಿಸಲಿಲ್ಲ, ಅವರು ತೋರಿಸಿದ್ದು ಕೇವಲ 10 ರೂಪಾಯಿ ನೋಟಲ್ಲಿ. ಆದರೆ 10 ರೂಪಾಯಿ ನೋಟಲ್ಲಿ ಅವ್ರು ನಮಗೆ ತೋರಿಸಿದ್ದು 1, 2, 3, 4, 5 ಮತ್ತು 6 ನೋಟ್. ಎಲ್ಲರೂ ನೋಡ್ತಿದ್ದಾಗೆ ಸ್ಪಷ್ಟವಾಗಿ 1, 2, 3 ನೋಟ್ ತೆಗೆದು ಕೆಳಗಡೆ ಬಿಸಾಡಿದರು. ಮತ್ತೇನು ಮಣಮಣ ಮಣಮಣ ಅಂತ ಮಂತ್ರ ಹೇಳಿ ಮತ್ತೆ ಲೆಕ್ಕ ಮಾಡಬೇಕಿದ್ರೆ, ನಾವೆಲ್ಲರೂ ನೋಡ್ತಿದ್ದಾಗೆ 1, 2, 3, 4, 5, 6 ನೋಟನ್ನು ಅವರು ಮತ್ತೆ ವಾಪಸ್ ತೋರಿಸಿದ್ರು. ಆ ದಿವಸ ಶಾಲೆಯಲ್ಲಿ ಮಕ್ಕಳೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿದ್ರು. ಅಲ್ಲ, ನೀವು ಕೂಡ ಚಪ್ಪಾಳೆ ತಟ್ಬೋದು, ಇಲ್ಲ ಅಂತ ಏನಿಲ್ಲ, ತಟ್ಟಿದ್ರೆ ಜೋರಾಗಿ ತಟ್ಬೋದು. ಕರೆಕ್ಟ್, ಹೀಗೆಲ್ಲ ಕರೆಕ್ಟ್. ಸೊ ಇಷ್ಟು ಜೋರಾಗಿ ಚಪ್ಪಾಳೆ ತಟ್ಟಿದ ನಂತರ ಕಾರ್ಯಕ್ರಮ ಮುಗಿದು ಎಲ್ಲ ಹೋದ್ರು. ನಾನು ಹೋಗಿಲ್ಲ, ನಾನು ಜಾದೂಗಾರ ಪ್ಯಾಕಿಂಗ್ ಮಾಡೋ ಹೊತ್ತಿಗೆ ಎಲ್ಲ ಹೋಗಿ ಕೇಳಿದೆ, ಸರ್ ನಮಗೆ ಮ್ಯಾಜಿಕ್ ಅಲ್ಲಿ ಭಾಳ ಇಂಟ್ರೆಸ್ಟ್ ಉಂಟು, ಮ್ಯಾಜಿಕ್ ಹೇಳ್ಕೊಡ್ತೀರಾ? ಯಾವುದಪ್ಪ? ಅದೇ ಸರ್, 1, 2, 3, 4, 5, 6 ನೋಡ್ ತೋರಿಸ್ತೀರಾ, ಮತ್ತೆ ಅದರಿಂದ ಈಗ 1, 2, 3 ನೋಡ್ ತೆಗೆದು ಬಿಸಾಕ್ತೀರಾ, ಏನೋ ಮಣಮಣ ಅಂತ ಮಂತ್ರ ಹೇಳಿ ಮತ್ತೆ ಲೆಕ್ಕ ಮಾಡಬೇಕು. 1, 2, 3, 4, 5, 6 ನೋಡ್ ಇರ್ತಲ್ಲ ಸರ್, ಆ ಜಾದೂ ಸರ್ ಭಾಳ ವಿಷಯ ತಂದಿಗೆ ನಾನು ಇಂಟ್ರೆಸ್ಟ್ ನೋಡಿ, ಹುಡುಗನಿಗೆ ಭಾಳ ಆಸಕ್ತಿ ಇದೆ ಅಂತ ಅಂದ್ಕೊಂಡು ನನಗೆ ಅವ್ರು ಹೇಳ್ಕೊಟ್ರು. ನೋಡಪ್ಪ, ಮೊದಲು ಹೀಗೆ 1, 2, 3, 4, 5, 6 ನೋಟ್ ಎಲ್ಲರಿಗೆ ತೋರಿಸು, ಅದರಲ್ಲಿ ಹೀಗೆ 1, 2, 3 ನೋಟ್ ತೆಗೆದು ಬಿಸಾಕು, ಆ ನಂತರ ಹೇಳು ಮಂತ್ರ. ಅದು ಮಣಮಣ ಅಲ್ಲ, ಅವ್ರು ಹೇಳ್ಕೊಟ್ರು ನೀನು ಹೇಳಬೇಕು ಆಪ್ರ ಕಡಬ್ರ ಗಡಬಡ ಅಂತ. ನೀನು ಆಪ್ರ ಕಡಬ್ರ ಗಡಬಡ ಅಂತ ಹೇಳಿ ಮತ್ತೆ ಲೆಕ್ಕ ಮಾಡಬೇಕು. ನಿನ್ನಲ್ಲಿ 1, 2, 3, 4, 5, 6 ನೋಟ್ ಇರುತ್ತೆ ಅಂತ ಹೇಳ್ಕೊಟ್ರು. ಹಾಗಾಗಿ ಕಲಾಭಿಮಾನಿ ಬಂಧುಗಳೇ, ಆ ದಿವಸ ಆ ಜಾದೂ ಕಂದು ಬಿಟ್ಟು ನಾನು ಈ ದಿವಸ ನಿಮಗೆ ಈ ಜಾದೂ ನಿಮಗೆ ತೋರಿಸ್ತಿದ್ದೇನೆ. ನನ್ನಲ್ಲಿದೆ 1, 2, 3, 4, 5 ಮತ್ತು 6 ನೋಟ್, ಅದರಿಂದ ನಾನು ತೆಗಿತಿದ್ದೇನೆ ಹೀಗೆ 1, 2, 3 ನೋಟ್ ಹೇಳ್ತಿದ್ದೇನೆ ಮಂತ್ರ. ಆ ಪ್ರಕಡಬ್ರ ಗಡಬಡ ಮತ್ತೆ ಲೆಕ್ಕ ಮಾಡಬೇಕಿದ್ರೆ 1, 2, 3, 4, 5, 6 ನೋಟ್. ಧನ್ಯವಾದ ಸಲ್ಲಿಸಿದ ಕಲಾವಿದರೇ. ಮುಂದಿನ ಜಾದೂ
ಕೊಂಡಾಡಿ ಎಷ್ಟೋ ಮಂದಿ ಇನ್ನೂ ನನ್ನ ನಂಬ್ತಾ ಇಲ್ಲ ನನ್ನ. ಯಾಕಂದ್ರೆ ಈ ಹಗ್ಗದ ಜಾತಿ ಶುರು ಮಾಡಬೇಕಂದ್ರೆ ಈಗೆಲ್ಲ ನಡೆದು ಒಂದೇ ತುಂಬ ಹಗ್ಗ. ಈಗೇನು ನಿಮ್ಮ ಕಣ್ಣಿಗೆ ಬಿಡುತ್ತೆ, ಒಂದು ಹಗ್ಗ ಕಾಣುತ್ತೆ, ನಾಲ್ಕು ತುದಿ ಕಾಣುತ್ತೆ. ಅಂದ್ರೆ ಒಂದು ವೇಳೆ ಇಲ್ಲಿ ಮತ್ತೆ ಈ ಒಂದು ಎರಡು ಮೂರು ನಾಲ್ಕು ತುದಿಗಳು ನಾನು ಹೀಗಿರ್ತದೆ, ಆದ್ರೆ ಇರಬೇಕಾಗಿದ್ದು ಒಂದೇ ತುಂಬ ಹಗ್ಗ ಬಿಡಿ. ಹೀಗೆ ಮಡಚ್ಕೊಳ್ಳೋದು, ಮತ್ತೊಮ್ಮೆ ಕತ್ತರಿ ಇಸ್ಕೊಳ್ಳೋದು. ಈಗ ಬೆಟ್ ಬಂದು ಗುಂಡಿಯ ಮಾಯದ ಕತ್ತೇರಿಯೇ, ಒಂದು ಮಾಯದ ಕತ್ತೇರಿಯೇ, ಕಣ್ಣದು ಕೌಜಲಿನ ಒಂದು ಮಾಯದ ಕತ್ತೇರಿಯೇ. ಅದು ಏನೇ ಹೇಳಿರ ಇಷ್ಟೆಲ್ಲ ಆದತ್ರ ನಾನೀಗ ನಿಮ್ಮ ಹತ್ರ ನಿಜ ಹೇಳಬೇಕು ಅಂತ ಅನಿಸ್ತಾರೆ. ನಿಜ ಏನಪ್ಪ ಅಂದ್ರೆ ನೀವೇನೆಲ್ಲ ಇಲ್ಲಿ ನೋಡ್ತಾ ಇದ್ದೀರಾ, ಇದ್ಯಾವ್ದು ನಿಜ ಅಲ್ಲ, ಸುಮ್ಮನೆ ಭ್ರಮೆ ಕಣ್ಕಟ್ ಅಷ್ಟೇ. ಹಾಗಾದ್ರೆ ಜನ ಕೇಳ್ತಿದ್ದಾರೆ ನಿಜ ಏನು ಅಂತ ಹೇಳ್ಬಿಡೋಣ. ನಿಜ ಏನಪ್ಪ ಅಂದ್ರೆ ಈ ಹಗ್ಗದ ಜಾತಿ ಶುರು ಮಾಡುವಾಗ ನೀವೆಲ್ಲ ನೋಡಿದ್ರಲ್ಲ, ಅದೇ ನನ್ನಲ್ಲಿದ್ದ ಹಳೆಯದಾದ ಒಂದೇ ತುಂಬ ಹಗ್ಗ, ಅದು ಮಾತ್ರ ನಿಜ. ಮಾಯದ ಕತ್ತೇರಿಯೇ, ಉಮ್ಮ ಮಾಯದ ಕತ್ತೇರಿಯೇ, ಕಣ್ಣದು ತೋಜಲಿಲ್ಲ ಉಮ್ಮ ಮಾಯದ ಕತ್ತೇರಿಯೇ. ಹಿಂಗೆ ಹಗ್ಗದ ಎರಡೂ ತುದಿ ಸೇರಿಸಿ ಒಂದು ಬ್ಯಾಂಕ್ ಗಟ್ಟು ಬಿದ್ದ ಕೂಡಲೇ ಜನ ಆಲೋಚನೆ ಮಾಡ್ತಾರೆ. ಜಾದೂಗಾರರು ಮತ್ತೆ ಕತ್ತರಿ ತೆಗಿತಾರೆ, ಹಗ್ಗ ಮತ್ತೆ ಎರಡು ದುಂಡು ಮಾಡಿ ತೋರಿಸ್ತಾರೆ. ಹಾಗೆ ಮಾಡಲ್ಲ. ಈಗ ನಾನು ಏನ್ ಮಾಡ್ತೇನಪ್ಪ ಅಂದ್ರೆ ಹಗ್ಗದ ತುದಿ ಹಿಡಿದು ಎಳಿತಾರೆ. ನೀವೆಲ್ಲರೂ ನೋಡ್ತಿದ್ದಾಗೆ ನಾನು ಹಗ್ಗದ ತುದಿಗಳನ್ನು ಎಳಿತಿದ್ದೆ. ನೀವೆಲ್ಲರೂ ನೋಡ್ತಿದ್ದಾಗೆ ನಾನು ಹಗ್ಗದ ತುದಿಗಳನ್ನು ಎಳಿತಿದ್ದಾಗೆ ಈಗ ನಿಮ್ಮ ಕಣ್ಣೆದುರಿಗೆ ಹಗ್ಗದ ಗಂಟು ಕೆಳಕ್ಕೆ ಮಾಯದ ಕತ್ತರಿಯೇ ಕಣ್ಣಿ ಕಾಣಿಸೋದಿಲ್ಲ, ನಂಬೋಕ್ಕಾಗಲ್ಲ ಅಂತ ಜನ ಹೇಳ್ತಾನೆ ಇರ್ತಾರೆ. ನಾನು ಕತ್ತರಿನ ಹೀಗೆ ಮಾಡ್ತಾನೆ ಇರ್ತೇನೆ. ಮಾಯದ ಕತ್ತೇರಿಯೇ, ಒಂದು ಮಾಯದ ಕತ್ತೇರಿಯೇ, ಕಣ್ಣದ ತೋಜಲಿಲ್ಲ ಒಂದು ಮಾಯದ ಕತ್ತೇರಿಯೇ.
ಜಾತ್ರೆಗೆ ನನಗೆ ಮಕ್ಕಳಲ್ಲ, ನನಗೆ ಗಂಡಸರ ಕಡೆಯಿಂದ ಯಾರಾದರೊಬ್ಬರು ಮತ್ತು ಮಹಿಳೆಯರ ಕಡೆಯಿಂದ ಯಾರಾದರೊಬ್ಬರು ಇಬ್ಬರು ಬರಬೇಕು. ವೇದಿಕೆ ಮೇಲೆ ಬರುವಂಥ ಜೆಂಟಲ್ಮ್ಯಾನ್ ಅವರ ಹತ್ರ ಒಂದು ಬೆಲ್ಟ್ ಇರಬೇಕು, ಮತ್ತು ಇಲ್ಲಿ ಮಹಿಳೆಯರ ಕಡೆಯಿಂದ ಬರುವವರು ಯಾರಾದರೊಬ್ಬರು ಒಂದು ಸ್ವಲ್ಪ ಓದಲಿಕ್ಕಿದೆ, ಹಾಗಾಗಿ ಯಾರಾದರೂ ಈವನ್ ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಆಗುತ್ತೆ. ದಯವಿಟ್ಟು ಇಬ್ಬರು ವೇದಿಕೆಗಳು ಬಂದು ನನ್ನ ಮುಂದಿನ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕು ಅಂತ ಕೇಳ್ತಾ ಇದ್ದೇನೆ. ದಯವಿಟ್ಟು ಬನ್ನಿ, ಲೇಡೀಸ್ ಸೈಡಿಂದ ಒಬ್ಬರು, ಜೆಂಟಲ್ಮ್ಯಾನ್ ಸೈಡಿಂದ ಒಬ್ಬರು, ದಯವಿಟ್ಟು ಬನ್ನಿ. ನಿನ್ನ ಮ್ಯಾಜಿಕ್ ಮಾಡುವಾಗ ಬಹಳ ಮಂದಿ ಕೇಳ್ತಾರೆ, ನೀವು ಹೇಗೆ ಮ್ಯಾಜಿಕ್ ಮಾಡ್ತೀರಾ, ನಿಮ್ಮಲ್ಲಿ ಏನಾದರೂ ಶಕ್ತಿ ಇದೆಯಾ, ನೀವೇನಾದರೂ ಧ್ಯಾನ ಮಾಡ್ತೀರಾ, ಸ್ಮಶಾನಕ್ಕೆ ಹೋಗಿ ಪೂಜೆ ಮಾಡ್ತೀರಾ, ಮಠ ಮಂತ್ರ ಇದೆ ನಿಮ್ಮಲ್ಲಿ ಅಂತ ಕೇಳ್ತಾರೆ. ಆದರೆ ಜಾದೂಗಾರ ನಾವೆಲ್ಲರೂ ಕೂಡ ಸರಳವಾಗಿ ಹೇಳ್ತೇವೆ, ನಮ್ಮಲ್ಲಿರುವಂಥದ್ದು ವಿಜ್ಞಾನ ಮತ್ತು ಕೈ ಚಳಕ. ಆದರೆ ಅಷ್ಟು ಹೇಳಿದ್ರೆ ಜನರಿಗೆ ಸಮಾಧಾನ ಆಗಲ್ಲ. ವಿಜ್ಞಾನದಲ್ಲಿ ಯಾವುದು ವಿಜ್ಞಾನ ಅಂತ ಹೇಳಿದ್ರೆ ಮನಸ್ಸಿಗೆ ಸಂಬಂಧಪಟ್ಟಂಥ ವಿಜ್ಞಾನವನ್ನು ಜಾದೂಗಾರ ಹೆಚ್ಚು ಬಳಕೆ ಮಾಡ್ತಾರೆ. ನಮ್ಮೆಲ್ಲರ ಮನಸ್ಸಿಗಿರುವಂಥ ಶಕ್ತಿಯನ್ನು ನಾವು ಕೇವಲ ಒಂದಿಷ್ಟು ಪರ್ಸೆಂಟೇಜ್ ಮಾತ್ರ ಯೂಸ್ ಮಾಡಿದ್ದೇವೆ, ಒಂದು 3-4% ಮಾತ್ರ. ಅದರ 100% ಬಳಕೆ ಮಾಡಲಿಕ್ಕೆ ಇನ್ನೂ ಯಾರಿಗೂ ಸಾಧ್ಯ ಆಗಿಲ್ಲ, ಮಾಡಿದ್ರೆ ಅವರು ಅತಿ ಮನುಷ್ಯರಾಗ್ತಾರೆ. ಆದರೆ ಟ್ರೈನಿಂಗ್ ಮಾಡಿದರೆ, ತರಬೇತಿಯನ್ನು ತಗೊಂಡ್ರೆ, ಏಕಾಗ್ರತೆ ಇದ್ದರೆ, ಅದೇ ಸಬ್ ಕಾನ್ಷಿಯಸ್ ಮೈಂಡಿಂದ, ಸುಪ್ತ ಮನಸ್ಸಿನಿಂದ ಕೆಲವೊಂದು ಚಮತ್ಕಾರಗಳನ್ನು ಮಾಡಬಹುದು ಅಂತ ಹೇಳ್ತಾರೆ. ಬಟ್ ಹೇಳಿದರೆ ಸಾಕಾಗುತ್ತಾ, ಹೌದಾ ಅಂತ ನೋಡಬೇಕಲ್ಲ. ಅದಕ್ಕೋಸ್ಕರ ನನ್ನ ಮುಂದಿನ ಈ ಒಂದು ಪ್ರಯೋಗಕ್ಕೋಸ್ಕರ ನಾನು ನಿಮಗೆ ತೋರಿಸಲಿಕ್ಕೆ ಬಯಸ್ತೇನೆ, ಸುಪ್ತ ಮನಸ್ಸಿನ ಚಮತ್ಕಾರ. ಇದಕ್ಕೋಸ್ಕರ ಮೊದಲನೇ ಪ್ರಯೋಗ, ನನ್ನಲ್ಲಿರುವಂಥ ಒಂದು ಪ್ಲಾಸ್ಟಿಕ್ನ ವಸ್ತು, ಕಾಮತ್ರೆ ಹತ್ರದಲ್ಲಿ ಒಂದು ಪ್ಲಾಸ್ಟಿಕ್ನ ವಸ್ತು ಇದೆ, ಒಂದು ಸುಮ್ಮನೆ ಹೀಗೆ ಒಂದು ಕಟ್ ಮಾಡಿ ನಾವು ಹುಕ್ ಟೈಪಲ್ಲಿ, ನಿಮ್ಮ ಕೈ ಹೀಗೆ ಹಿಡ್ಕೊಳ್ಳಿ, ಭಾರ ನೋಡಿ, ಭಾರ ಇದೆಯಾ, ಹಗುರ ಇದೆಯಾ, ಸಿಕ್ಕಾಪಟ್ಟೆ ಹಗುರ ಇದೆ, ಒಂಥರ ಮಿಲಿಗ್ರಾಮ್ ಲೆಕ್ಕದಿಂದ ಇದೆ. ಸ್ಟ್ರೈಟ್ ನಿಲ್ಲಿ, ನಿಮ್ಮ ಬಲಗೈ ಮೊದಲುಗಳನ್ನು ಹೀಗೆ ತೋರಿಸಿ. ಈಗ ನಿಮ್ಮಲ್ಲೊಂದು ಪ್ರಶ್ನೆ, ಈ ಬೆರಳಿನ ತುದಿಗೆ ನಾನು ಈ ಪ್ಲಾಸ್ಟಿಕ್ನ ವಸ್ತುವನ್ನು ಹೀಗೆ ಇಟ್ಟು ಕೈ ಬಿಟ್ಟರೆ ಏನಾಗುತ್ತೆ, ಕೆಳಗೆ ಖಂಡಿತವಾಗಿ ಬೀಳುತ್ತೆ. ಒಂದು ಗರಿ ಕೂಡ ಆಗಿದ್ರು ಕೂಡ ಭೂಮಿಯ ಗುರುತ್ವಾಕರ್ಷಣೆಯಿಂದ ಅದು ಕೆಳಗಡೆ ಬಿದ್ದೇ ಬೀಳುತ್ತದೆ. ಜಾದುಗಾರ ತೋರಿಸುವಂಥ ಐಟಮ್ಗಳು ಏನೋ ಗಿಮಿಕ್ ಇರ್ಬೋದು ಅಂತ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಜನರಿಗೆ. ಅದಕ್ಕೋಸ್ಕರ ನಿಮ್ಮಲ್ಲಿ ಬೆಲ್ಟ್ ಇದ್ರೆ ಅದನ್ನು ತೆಗಿಬೇಕು, ಅದು ವಿನಂತಿ, ಬೆಲ್ಟ್ ಮಾತ್ರ ಬಿಚ್ಚಬೇಕು. ಸರಿ, ಯಾಕೆ ಬೆಲ್ಟ್ ಅಂತ ಹೇಳಿದ್ರೆ, ಈಗ ಈ ಬೆಲ್ಟನ್ನು ಇದರ ಮೇಲೆ ಈಗ ಹಾಕಿಬಿಟ್ರೆ ಇದು ಸ್ವಲ್ಪ ಭಾರ ಆಗುತ್ತೆ ಅಷ್ಟೇ. ಈಗ ನಾನು ಆಗಲೇ ಹೇಳಿದೆ, ಎಲ್ಲವೂ ಕೂಡ ಸಾಧ್ಯ ಆಗೋದು ಏಕಾಗ್ರತೆಯನ್ನು. ಅದಕ್ಕೋಸ್ಕರ ನಿಮ್ಮ ಏಕಾಗ್ರತೆ ನನಗೆ ಬೇಕಾಗಿದೆ. ಒಂದು ಸ್ಟೆಪ್ ಮುಂದೆ ಬನ್ನಿ, ನನ್ನಲ್ಲಿರುವಂಥ ಒಂದು ಸ್ಫಟಿಕವನ್ನು ನಾನು ನಾಗೇಶ್ ಕಾಮತ್ವರಿಗೆ ತೋರಿಸ್ತೇನೆ, ಇದನ್ನು ನೋಡ್ಕೋಬೇಕು. ಸ್ವಲ್ಪ ಆರಾಮ್ಸೆ ರಿಲ್ಯಾಕ್ಸ್ ಆಗಿ ನಿಂತ್ಕೊಳ್ಳಿ, ಕಾನ್ಸಂಟ್ರೇಷನ್ ಇರಲಿ. ನೋಡಿ, ನಾಗೇಶ್ ಕಾಮತ್ವರೇ, ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಮನಸ್ಸಿಗೆ ಹೊರಡುವಂಥ ಆದೇಶಗಳನ್ನು ನಿಮ್ಮ ಸುಪ್ತ ಮನಸ್ಸು ಪಾಲಿಸಲಿ ಪಾಲಿಸಲಿ ಪಾಲಿಸಲಿ. ದಟ್ಸ್ ಇಟ್. ಬಲಗೈ ಮೊದಲು ಆಗದ ಹಾಗೆ ಬೆಲ್ಟನ್ನು ಈ ನಿಮ್ಮ ಹುಕ್ಕಿಗೆ ಹಾಕಿಬಿಟ್ಟು ನಿಮ್ಮ ಬೆರಳಿನ ತುದಿಗೆ ಗಿಡತಾ ಇದೆ. ನನ್ನ ನೋಡಿ ಅಂತೆ, ನನ್ನ ನೋಡಿ. ಈಗ ನೀವು ನಿಮ್ಮ ಮನಸ್ಸಲ್ಲಿ ಅಂದ್ಕೊಳ್ಬೇಕು, ನಿಮ್ಮ ಕೈಯಿಂದ ಬೆಲ್ಟ್ ಬೀಳೋದಿಲ್ಲ, ನಿಮ್ಮ ಕೈಯಿಂದ ಬೆಲ್ಟ್ ಬೀಳೋದಿಲ್ಲ, ನಿಮ್ಮ ಕೈಯಿಂದ ಬೆಲ್ಟ್ ಬೀಳೋದಿಲ್ಲ. ಮನಸ್ಸಲ್ಲಿ ಸ್ಪಷ್ಟವಾಗಿ ಆಲೋಚನೆ ಮಾಡಿ, ನಿಮ್ಮ ಕಾನ್ಸಂಟ್ರೇಷನ್ ಪವರ್ಫುಲ್ ಆಗಿರಲಿ. ಆ ಕಾನ್ಸಂಟ್ರೇಷನ್ ಬಲದಿಂದ ಕಲಾವಿದರುಗಳ ಒಂದು ದೊಡ್ಡ ಚಪ್ಪಾಳೆ ನಾಗೇಶ್ ಕಾಮತ್ ಅವರಿಗೆ. ಎಷ್ಟೊತ್ತು ಬೇಕಾದ್ರೆ ಅಲ್ಲಿ ಹೀಗೆ ಇರುತ್ತೆ. ಆದರೆ ಎಲ್ಲ ನಿಂತಿರೋದು ಮನಸ್ಸಿನ ಆದೇಶದಿಂದ ಆಗಿರೋದ್ರಿಂದ ಆದೇಶ ಇಲ್ಲೋಡಿ, ನಾನು ವಾಪಸ್ ಸಿಗಿದ್ದೇನೆ. ವಾಪಸ್ 1, 2, 3 ಬ್ಯಾಕ್ ಟು ನಾರ್ಮಲ್. ಇದು ಸಬ್ ಕಾನ್ಷಿಯಸ್ ಮೈಂಡ್ ಮಿಸ್ಟೇಕ್. ಧನ್ಯವಾದ ಕಾಮತ್ರೆ. ಮುಂದಿನ ಪ್ರಯೋಗಕ್ಕೆ ವೇದಿಕೆ ಮೇಲೆ ಬಂದಿರುವಂತಹ ನಿಶಾ ಅವರ ನನ್ನ ಜೊತೆಗೆ ಏನ್ ಮಾಡ್ಕೊಂಡಿದ್ದೀರಾ? ನಿಶಾ ಅವರಿಗೆ ನಾನು ಇಲ್ಲಿರುವಂತಹ ಒಂದು ಸ್ಟೋರಿ ಬುಕ್ ತೋರಿಸ್ತಾ ಇದ್ದೆ, ದ ಎಂಚಾಂಟೆಡ್ ಮಿಸ್ಟರಿ, ಎಂಚಾಂಟೆಡ್ ಟ್ರೆಷರ್ ಅಂತ ಹೇಳ್ಕೊಡುವಂತ ಒಂದು ಪುಸ್ತಕ. ಇದರಲ್ಲಿ 189 189 ಪೇಜಸ್ ಇರುವಂತ ಬುಕ್, ಅಂದ್ರೆ ಥೌಸಂಡ್ಸ್ ಆಫ್ ವರ್ಡ್ಸ್ ಇದೆ ಇದರೊಳಗೆ. ನಿಶಾ, ಯು ಕ್ಯಾನ್ ಇಮ್ಯಾಜಿನ್ ದಟ್, ರೈಟ್? ಬೀಯಿಂಗ್ ಎಂ ಕಾಮ್ ಸ್ಟೂಡೆಂಟ್, ರೈಟ್? ಸ್ವಲ್ಪ ಹೊತ್ತಲ್ಲಿ ನಾನು ಇದನ್ನು ಹೀಗೆ ಮಾಡ್ತೇನೆ. ಯಾವಾಗ ನಿಮ್ಮ ಮನಸ್ಸು ಸ್ಟಾಪ್ ಅಂತ ಹೇಳುತ್ತದೋ ಆಗ ನೀವು ಸ್ಟಾಪ್ ಮಾಡಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಸ್ಟಾಪ್ ಮಾಡಿದ್ರೆ ತಂದು, ಆಗ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಸ್ಟಾಪ್ ಮಾಡಿದಂಥ ಪೇಜಿನ ಟಾಪ್ ಲೈನ್, ಅದರ ಲಾಸ್ಟ್ 3 ವರ್ಡ್ಸ್, ಫಾರ್ ಎಕ್ಸಾಂಪಲ್ ಇಲ್ಲಿ ಏನಿದೆ ಹೇಳಿ, ದ ಬಾಯ್ ವೆಂಟ್ ಅಂತಿದೆ, ಅಂಥದ್ದು ಇಲ್ಲಿ ಬಂದಿದೆ. ಈಗ ನೀವು ಸ್ಟಾಪ್ ಮಾಡಿದಾಗ ಎಲ್ಲಿ ಬರುತ್ತೆ ಅದರ ಟಾಪ್ ಲೈನ್ ಲಾಸ್ಟ್ 3 ವರ್ಡ್ಸನ್ನು ನೆನ್ಪಿಟ್ಕೊಳ್ಬೇಕು, ಹೇಳಬಾರ್ದು ಬಾಯಿಂದ. ಓಕೆ, ನೆನ್ಪಿಟ್ಕೊಳ್ಬೇಕು. ಆ ನಂತರ ಏನು ಅಂತ ನಾನು ಹೇಳ್ತೇನೆ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಸ್ವಲ್ಪ ಸ್ಟ್ರೈಟ್ ನಿಂತ್ಕೊಳ್ಳಿ. ಇಲ್ಲಿರುವಂಥ ಕ್ರಿಸ್ಟಲ್ ನೋಡಿ, ನಿಶಾ, ಲೆಟ್ ಯುವರ್ ಮೈಂಡ್ ಬಿ ಕ್ಲಿಯರ್, ಲೆಟ್ ಯುವರ್ ಮೈಂಡ್ ಬಿ ಕ್ಲಿಯರ್, ಲೆಟ್ ಯುವರ್ ಮೈಂಡ್ ಬಿ ವೆರಿ ವೆರಿ
very clear. ರಿಲ್ಯಾಕ್ಸಿಂಗ್ ನೋಡಿ ಓಕೆ ರಿಲ್ಯಾಕ್ಸಿಂಗ್ ಆರಾಮಿಸಿ ನಾನು ಹೀಗೆ ಮಾಡ್ತಾ ಹೋಗೋಕೆ ಸ್ಟಾಪ್ ಅಂತ ಹೇಳಿ ನೀವು ಅಲ್ಲಿ ನೋಡಲೇಬೇಕಾಗಿಲ್ಲ ನನ್ನನ್ನು ಸ್ಟಾಪ್ ಹೇಳಿದ್ದೀನಿ ಸರ್ ವೆರ್ ಆರ್ ಯು ಇಂಗ್ಲಿಷ್ ಓಹ್ ನಿಮಿಷ ಮತ್ತೊಂದು ಸರಿ ಓಹ್ ನೀವು ಹೇಳುವಾಗ ಸ್ಟಾಪ್ ಹೇಳುವಾಗ ಹೆಸಿಟೇಟ್ ಮಾಡಬಾರ್ದು ಇಲ್ಲ ನಾನು ಮುಂದೆ ಹೋಗುತ್ತೇನೆ ಅದಕ್ಕೋಸ್ಕರ ಐ ವಾಂಟ್ ಟು ಸ್ಟಾಪ್ ಅಟ್ ಎಕ್ಸಾಕ್ಟ್ಲಿ ವೆನ್ ಯು ಸೇ ಓಕೆ ರೈಟ್ ಹಾಗೆ ಇರಲಿ ನಿಮ್ಮ ಕಾನ್ಸಂಟ್ರೇಷನ್ ವೆರ್ ಯು ಸೇ ಸ್ಟಾಪ್ ಓಕೆ ಓಕೆ ಒಂದು ನಿಮಿಷ ಒಮ್ಮೆ ಈ ವಾಟ್ಸ್ಗಳಲ್ಲಿ ಒಮ್ಮೆ ನನಗೆ ಒಮ್ಮೆ ಟಚ್ ಮಾಡಿ ನಾನು ಕನೆಕ್ಷನ್ ಬೇಕು ನಿಮಗೆ ರೈಟ್ ನಾನಾಗಲೇ ಹೇಳಿದಾಗೆ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಸಬ್ಕಾನ್ಷಿಯಸ್ ಮೈಂಡ್ ಒಂದು ಪವರ್ ಮೇಲೆ ಹೋಗುತ್ತೆ ಸೊ ನನ್ನ ವಿಷಯ ಇಷ್ಟೇ ನೀವು ಇದನ್ನು ಹೀಗೆ ಹೇಳಿದಾಗ ನೀವು ಒಂದು ಕಡೆ ಸ್ಟಾಪ್ ಹೇಳಿದರೆ ಎಲ್ಲ ನಿಲ್ಲಿಸ್ತೇನೆ ಮತ್ತೊಮ್ಮೆ ಫೈನಲ್ ಟಾ ಲೆಟ್ಸ್ ಎ ಸ್ಟಾಪ್ ಓಕೆ ನೀವು ಹೇಳಿದ್ರೆ ಎಕ್ಸಾಕ್ಟ್ಲಿ ವೆರಿ ಕ್ಲಿಯರ್ಲಿ ನಾನು ಸ್ಟಾಪ್ ಮಾಡಿದ್ದೇನೆ ನಿಶಾ ರೈಟ್ ಫಸ್ಟ್ ಲೈನ್ ಟಾಪ್ ತ್ರೀ ವರ್ಡ್ಸ್ ಹೇಳಬೇಡಿ ಮನಸ್ಸಲ್ಲಿ ಇಟ್ಬಿಡಿ ಇಟ್ಕೊಂಡ್ರ ನೆನ್ಪಿಟ್ಕೊಂಡ್ರ ನಾನು ಮುಚ್ಚಬೋದಾ ದಾಟ್ಸ್ ಎಚ್ ಎಲ್ಲ ಬೇಕಿದ್ರೆ ನೆನ್ಪಿಟ್ಕೊಳ್ಳಿ ಒಂದು ಲೈನ್ ಮೂರೇ ಮೂರು ಶಬ್ದ ಸಾವಿರಾರು ಶಬ್ದ ಇರುವಂಥ ಈ ಪುಸ್ತಕ ಯಾವ ಶಬ್ದ ಬೇಕಾದ್ರೆ ಅವ್ರ ಮನಸ್ಸಲ್ಲಿ ಇರ್ಬೋದು ಅಲ್ಲೇ ಇರಿ ಈಗ ನೀವು ನೆನೆಸ್ಕೊಂಡಂತ ಮೂರು ಶಬ್ದದ ಮೊದಲನೇ ಶಬ್ದವನ್ನು ಮನಸ್ಸಲ್ಲೇ ನೆನೆಸ್ಕೊಳ್ಳಿ ಸೆಕೆಂಡ್ ಎರಡು ಮೂರು ಶಬ್ದ ನನ್ನ ಮನಸ್ಸಿಗೆ ಬರ್ತದೆ ಎಸ್ ಲಾಸ್ಟ್ ವರ್ಡ್ ಓಕೆ ನನ್ನ ಮನಸ್ಸಿಗೆ ಬಂದಿರುವಂತ ಆ ಮೂರು ಶಬ್ದ ನಾನು ಇಲ್ಲಿ ಬರೆದಿದ್ದೇನೆ ನಿಶಾ ಇವ ಫಾರ್ ದ ಫಸ್ಟ್ ಟೈಮ್ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದೇನೆ ನೀವು ಈ ಮೈಕಿಗೆ ಬಂದು ಹೇಳಬೇಕು ಆ ಮೂರು ಶಬ್ದಗಳು ಯಾವ ಡ್ರ್ಯಾಗನ್ ಹ್ಯಾಸ್ ಡೈಡ್ ಮತ್ತೊಮ್ಮೆ ಡ್ರ್ಯಾಗನ್ ಹ್ಯಾಸ್ ಡೈಡ್ ಅವರು ನೆನ್ಪಿಟ್ಕೊಳ್ಳುವ ಶಬ್ದ ಡ್ರ್ಯಾಗನ್ ಹ್ಯಾಸ್ ಡೈಡ್ ಎಲ್ಲ ಅಭಿಮಾನಿ ಬಂಧುಗಳೇ ನಾನು ಬರೆದಿರುವಂತಹ ಮೂರು ಶಬ್ದಗಳು ಕೂಡ ಎಕ್ಸಾಕ್ಟ್ಲಿ ಇಟ್ ಈಸ್ ಡ್ರ್ಯಾಗನ್ ಹ್ಯಾಸ್ ಡೈಡ್
ಅಸಹ್ಯವಾಗಿರುವಂಥ ವಿಚಾರಗಳನ್ನು ಈ ರಾಷ್ಟ್ರೀಯ ಜಾದು ದಿನಾಚರಣೆ ಮಧ್ಯದಲ್ಲೂ ಕೂಡ ಅವರು ಹೇಳಿದ್ರು ಏನು ಅಂತ ಹೇಳಿದ್ರೆ, ಕೊರೋನಾ ಕೋವಿಡ್ ಅನ್ನೋದು ಎಷ್ಟು ಜಾಸ್ತಿ ಆಗ್ತದೆ ತಮಾಷೆ ಕೇಳಿದ್ರೆ, ಇವತ್ತು ಇಡೀ ನಮ್ಮ ಬದುಕನ್ನು ಎಲ್ಲರ ಬದುಕನ್ನು ಒಂದಲ್ಲ ಒಂದು ರೀತಿಯಿಂದ ಹಾಳು ಮಾಡಿದಂತ. ಆದರೆ ಅದೇ ಸಮಯದಲ್ಲಿ ನಮ್ಗೆ ಎಲ್ರಿಗೂ ಕೂಡ ಜೀವನದ ಎಷ್ಟೋ ಅಮೂಲ್ಯ ಅನುಭವಗಳನ್ನು ತಂದುಕೊಟ್ಟಿರುವಂಥ ಕೊರೋನಾ ಖಂಡಿತವಾಗಿಯೂ ನಮ್ಮ ಬದುಕಿಗೆ ಬಂದು ಹೋಗಿದೆ. ನಾವೆಲ್ಲರೂ ಕೂಡ ಶತಾಯುಗದ ಪ್ರಯತ್ನ ಅದನ್ನು ದೂರ ಮಾಡಬೇಕು, ಮಾಯ ಮಾಡಬೇಕು ಅಂತ ಜನ ಕೇಳ್ತಾರೆ. ನೀನು ಕೊರೋನಾವನ್ನು ಮಾಯ ಮಾಡಿ ಅಂತ ಹೇಳ್ತಾರೆ, ಅದನ್ನು ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೊರೋನಾವನ್ನು ಮಾಯ ಮಾಡಲಿಕ್ಕೆ ಬೇಕಾಗಿರುವಂಥ ಜಾದುವಿನ ಶಕ್ತಿ ಇರೋದು ನಮ್ಮೆಲ್ಲರಲ್ಲಿ ಕಲಾವಿದರಿಗೆ. ನಾವೆಲ್ಲರೂ ಕೂಡ ಸರಿಯಾದ ರೀತಿಯಿಂದ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿದರೆ, ಸರಿಯಾಗಿಯೂ ನಾವು ಸ್ಯಾನಿಟೈಸರ್ಸ್ಗಳನ್ನು ಬಳಕೆ ಮಾಡಿದರೆ, ಸರಿಯಾಗಿ ಮಾಸ್ಕ್ಗಳನ್ನು ಬಳಕೆ ಮಾಡಿದರೆ, ಹಾಗೆ ಹೇಳ್ತಾವನ್ನು ನಾವು ಸಭಾ ಕಾರ್ಯಕ್ರಮದಲ್ಲಿ ಮಾಸ್ಕ್ ಹಾಕಿಲ್ಲ, ಅದಕ್ಕೆ ಕ್ಷಮೆ ಇರಲಿ ದಯವಿಟ್ಟು. ಮಾಸ್ಕ್ ಹಾಕೊಂಡು ನಾವು ಕೂತ್ಕೊಂಡ್ರೆ ಮತ್ತು ಸಾಧ್ಯವಾದಷ್ಟು ನಾವು ನಮ್ಮ ಆರೋಗ್ಯದ ನಮ್ಮ ಇಮ್ಯುನಿಟಿಯನ್ನು ಜಾಸ್ತಿ ಮಾಡುವಂಥ ಪ್ರಯತ್ನ ಮಾಡಿದರೆ, ಅದರೆಲ್ಲರ ಮಧ್ಯದಲ್ಲಿ ಮಾನವೀಯತೆಯನ್ನು ಮರೆಯದೇ ಇದ್ದರೆ ಕೊರೋನಾನ ದೂರ ಮಾಡಲಿಕ್ಕೆ ಆಗುತ್ತೆ. ಆದರೆ ಈ ಮಾತನ್ನು ಎಲ್ಲರೂ ಕೂಡ ಹೇಳ್ತಾರೆ, ನಾನು ಯಾಕೆ ಹೇಳಬೇಕು, ನಾನು ಮಾತುಗಾರ ಅಲ್ಲ, ನಾನು ಜಾದುಗಾರ. ಹಾಗಾಗಿ ನಾನು ಒಂದು ಸಣ್ಣ ಸಂದೇಶವನ್ನು ನಾನು ಜಾದುವಿನ ಮೂಲಕ ನೀಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಸಾಂಕೇತಿಕವಾಗಿ ಸಿಂಬಾಲಿಕಲಿ ಕೊರೋನಾ ಅನ್ನುವಂಥ ಈ ಒಂದು ಮಹಾಮಾರಿ ಅಥವಾ ಈ ಒಂದು ವೈರಸ್ ಅಥವಾ ಸೋಂಕು ಸಾಂಕೇತಿಕವಾಗಿ ಮನುಷ್ಯನ ದೇಹದ ಒಳಗಡೆ ಯಾವುದೇ ಕ್ಷಣದಲ್ಲಿ ಸೇರಬಹುದು. ನಮ್ಮ ದೇಹದ ಒಳಗಡೆ ಕೊರೋನಾ ಯಾವುದೇ ಕ್ಷಣದಲ್ಲಿ ಸೇರ್ಕೋಬಹುದು. ಒಳಗಡೆ ಕೊರೋನಾ ಸೋಂಕು ಇರುವಂಥ ಕೋವಿಡ್ ಇರುವಂಥ ಒಬ್ಬ ವ್ಯಕ್ತಿ ಸೀನಿದಾಗ, ಅವನ ಸಂಪರ್ಕಕ್ಕೆ ಬಂದಾಗ, ಅವನ ಹತ್ರಕ್ಕೆ ಸೋಷಿಯಲ್ ಡಿಸ್ಟೆನ್ಸ್ ಸರಿಯಾಗಿ ಉಪಯೋಗ ಮಾಡದಿದ್ದಾಗ, ಅಥವಾ ಕೊರೋನಾ ಸೋಂಕಿತರು ಮುಟ್ಟಿರುವಂಥ ವಸ್ತುಗಳನ್ನು ಅಥವಾ ಯಾವುದೇ ವಸ್ತುಗಳನ್ನು ನಾವು ಕೂಡ ಮುಟ್ಟಿದ್ದಾರೆ, ಹೀಗೆ ಬೇರೆ ಬೇರೆ ಕಾರಣಗಳಿಂದ ಈ ಕೊರೋನಾ ಅನ್ನುವಂಥ ಸೋಂಕು ನಮ್ಮೆಲ್ಲರ ದೇಹದ ಒಳಗಡೆ ಯಾವ ಕ್ಷಣದಲ್ಲಿ ಬೇಕಾದರೂ ಬಂದು ಸೇರ್ಕೋ. ಸರಿ ಮಾಡೋದು ಹೇಗೆ? ಮಾಸ್ಕ್ ಇದೆ, ಸ್ಯಾನಿಟೈಸರ್ ಇದೆ. ಸ್ಯಾನಿಟೈಸರ್ ಇದೆ ಅಂತ ಹೇಳಿದಾಗ ನನಗೆ ನೆನಪಾಗ್ತದೆ ಸ್ಯಾನಿಟೈಸರ್. ಈ ಸ್ಯಾನಿಟೈಸರ್ ಅನ್ನುವಂಥ ಈ ಒಂದು ಶಕ್ತಿಯನ್ನು ನಾವು ನಮ್ಮ ಯಾವಾಗಲೂ ಪದೇ ಪದೇ ಕೈ ತೊಳ್ಕೊಳ್ತಾ ಇದ್ರೆ, ಸಾಂಕೇತಿಕವಾಗಿ ಸಿಂಬಾಲಿಕಲಿ ಕೊರೋನಾ ನಮ್ಮಿಂದ ದೂರ ಆಗುವುದು ಮಾಯ. ಆದರೆ ನೆನ್ಪಿಟ್ಕೊಳ್ಳಿ, ಕೊರೋನಾವನ್ನು ನಿಜವಾಗಿಯೂ ದೂರ ಮಾಡಬೇಕಾಗಿದ್ದು ನೀವೆಲ್ಲರೂ ಕೂಡ. ನಾವೆಲ್ಲರೂ ಮತ್ತೊಮ್ಮೆ ಎರಡನೇ ಅಲೆಯನ್ನು ಬರದ ಹಾಗೆ ತಡೆಯೋಣ ಅನ್ನುವಂಥ ಮಾಹಿತಿಯನ್ನು ಒಬ್ಬ ಜವಾಬ್ದಾರಿಯ ಜಾದೂಗಾರನಾಗಿ ನಾಗರಿಕನಾಗಿ ನಿಮ್ಮೆಲ್ಲರಿಗೂ ನಾನು ಮನವಿ ಮಾಡ್ತೇನೆ. ಮುಂದಿನ ಜಾದುವಿಗೆ ನಾನು ಬಹಳ ಪ್ರೀತಿಯಿಂದ ಮತ್ತು ಗೌರವದಿಂದ ಸನ್ಮಾನ್ಯ ಜಿಲ್ಲಾಧಿಕಾರಿಯವರು ಮತ್ತು ಜಿಲ್ಲಾಧಿಕಾರಿಯವರ ಮಿಸ್ಸಸ್ ಅವರು ಒಂದು ನಿಮಿಷ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಮಾಡ್ತೇನೆ. ಏನಿಲ್ಲ, ಒಂದೇ ನಿಮಿಷ ದಯವಿಟ್ಟು ಬನ್ನಿ ಸರ್, ಪ್ಲೀಸ್. ಥ್ಯಾಂಕ್ ಯು. ಒಂದು ಎರಡು ನಿಮಿಷ ನೀವು ಮೊಬೈಲ್ ರಿಟರ್ನ್ ಮಾಡಿದ್ರೆ ಕ್ಯಾಂಕ್. ನಿಮ್ಮ ಹೆಸರನ್ನು ಕೇಳಬಹುದು ವರ್ಷ ಕನ್ನಡ ಮಾತಾಡ್ತೀನಿ. ವೇದಿಕೆ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಯಾಗಿರುವಂತಹ ಡಾಕ್ಟರ್ ರಾಜೇಂದ್ರ ಅವರು ವೇದಿಕೆಯನ್ನು ದಯಪಾಲಿಸಿದ್ದಾರೆ. ಜೊತೆಗೆ ಅವರ ಪತ್ನಿ ನಮ್ಮ ಜೊತೆ ಇದ್ದಾರೆ, ವರ್ಷಿತಾ ಅವರು ಸ್ವಲ್ಪ ಇದ್ರೆ ಬನ್ನಿ. ವರ್ಷಿತಾ ಮತ್ತು ರಾಜೇಂದ್ರ ದಂಪತಿಗಳಿಗೆ ದಯವಿಟ್ಟು ಎಲ್ಲರ ಒಂದು ಸಪ್ಪಾಳೆಯ ಸ್ವಾಗತ. ಸರ್, ನೀವು ಬರೋದಕ್ಕೆ ಮೊದಲೊಂದು ಜಾದು ಮಾಡಿದೆ ನಾನು. ಎಲ್ಲ ಕೇಳ್ತಾರೆ ನೀವು ಹೇಗೆ ಮ್ಯಾಜಿಕ್ ಮಾಡ್ತೀರಿ, ಏನಾದರೂ ಪವರ್ ಇದೆಯಾ? ನಾನು ಹೇಳ್ತೇನೆ ಪವರ್ ಇದೆ, ಬಟ್ ಮಾಟ ಮಾತ್ರ ಅಲ್ಲ, ನನ್ನಲ್ಲಿರುವಂಥ ಪವರ್ ಸಬ್ಕಾನ್ಷಿಯಸ್ ಮೈಂಡ್ ಪವರ್, ಸುಪ್ತ ಮನಸ್ಸಿನ ಶಕ್ತಿ ಇದೆ ಅನ್ನೋದನ್ನು ಹೇಗೆ ಸಾಬೀತುಪಡಿಸಿ ಬೇಕಾಗಿ ನಾನು ಏನು ಮಾಡ್ತೇನೆ ಅಂದರೆ, ನನ್ನಲ್ಲಿರುವಂಥ ಒಂದು ಎನ್ವಲಪ್, ಇಲ್ಲೊಂದು ಎನ್ವಲಪ್ ಇದೆ, ದಯವಿಟ್ಟು ಒಂದು ಒಂದು ರಿಕ್ವೆಸ್ಟ್, ಒಂದು ಕೆಲಸ ಮಾಡಿ ಏನೇ ಸರ್, ಒಂದು ಚೀಟಿ ತೆಗೀರಿ, ಒಂದು ಎರಡು ಚೀಟಿ, ಒನ್ ಟು ಚೀಟಿ, ಒಂದೆರಡು ಚೀಟಿ ತೆಗೀರಿ. ವರ್ಷಿತ ಮೇಡಮ್ ಪ್ಲೀಸ್ ಟೇಕ್, ಒಂದೆರಡು ಚೀಟಿ ತೆಗೀರಿ, ಒಳಗಿದೆ ತೆಗೀರಿ. ಓಕೆ, ದಯವಿಟ್ಟು ನೀವು ಅದನ್ನು ಓಪನ್ ಮಾಡಿ, ಓಪನ್ ಮಾಡಿ ಸರ್, ಏನು ಕೆಲಸ ಓಪನ್ ಇದೆ ಅದನ್ನು ಏನಿದೆ, ಏನು ಬರ್ತಿದ್ದೆ ಅಂತ ಕೇಳಿ. ಫೋನ್ ನಂಬರ್ಸ್ ಹೇಳಿ ಹೇಳಿ ಸರ್. 1915 ಅಂತ ಬರ್ತಿದ್ದೆ, ಅದು ಮತ್ತೆ ವಾಪಸ್ ಆಗ್ತದೆ. ಮತ್ತೊಂದು ಚೀಟಿ ಬರ್ತದೆ 1989. ಓಕೆ, ಹಾಗೆ ಬೇರೆ ಬೇರೆ ಇನ್ನೊಂದು ಸರ್, 1999. ಓಕೆ, ಹೀಗೆ ಒಂದು ನಂಬರ್ಸ್ಗಳು ಹೀಗೆ ಬರಬೇಕು. ನಿಮಗೆ ಯಾವುದು ಬಂದಿದೆ ಈಚೆ ಬನ್ನಿ, ಪ್ರವೀಣ್ ಅವರೇ. ಮೇಡಮ್, ದಯವಿಟ್ಟು ಅನೌನ್ಸ್ ಮಾಡಿ, ನಿಮ್ಗೆ ಏನು ಬಂದಿದೆ? 1999 ಬಂದಿದೆ. ಓಕೆ, ಬೇರೆ 2000.
4000 1897 ಹೀಗೆ ಬೇರೆ ಬೇರೆ ನಂಬರ್ಸ್ಗಳು ಸರ್ ಇದರ ಒಳಗೆ ಒಂದು 30-40 ಚಿಪ್ಸ್ಗಳಿವೆ ಆಲ್ ಡಿಫ್ರೆಂಟ್ ನಂಬರ್ಸ್ ಆಸ್ ಯು ಸೀ ಓಕೆ ಹೀಗೆ ಸರ್ ನೀವು ಹೀಗೆ ನಿಂತ್ಕೋಬೇಕು ಸರ್ ನನಗೆ ಟುವರ್ಡ್ಸ್ ಮೀ ನನ್ನ ನೋಡಿ ಸರ್ ಜಸ್ಟ್ ಮೇಕ್ ಯು ಮೈಂಡ್ ಬ್ಲ್ಯಾಂಕ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ನಿಮ್ಮ ಪೊಸಿಷನ್ ಮೈಂಡ್ ಬ್ಲ್ಯಾಂಕ್ ಫಾರ್ ಸ್ಟಿಲ್ ಟ್ರೈ ಟು ಬಿ ಅ ಬ್ಲ್ಯಾಂಕ್ ಫಾರ್ 1 minute ದಟ್ ವಿಲ್ ಗಿವ್ ಯು ಫುಲ್ ಆಫ್ ರಿಲ್ಯಾಕ್ಸೇಷನ್ ಜಸ್ಟ್ ಸರ್ ಸಬ್ ಕಾನ್ಷಿಯಸ್ ಮೈಂಡ್ ಇಲ್ಲ ಜಸ್ಟ್ ಪೆನ್ ಏನೋ ಚೀಟಿ ಒಳಗಡೆ ಹಾಕ್ಬಿಟ್ಟು ಜಸ್ಟ್ ಪಿಕ್ ಒನ್ ಚಿಪ್ ಎನಿ ಒನ್ ಚಿಪ್ ಒಂದು ಜಸ್ಟ್ ಒನ್ ಚಿಪ್ ಅದನ್ನು ಹಾಗೆ ಕೈಯಲ್ಲಿ ಇರ್ತದೆ ನಿಮಗೆ ಕಾಣ್ತಿರುವಂಥ 30-40 ಚೀಟಿಗಳಿಂದ ಮಾನ್ಯ ಜಿಲ್ಲಾಧಿಕಾರಿಯವರು ಒಂದು ಚೀಟಿ ಅಂತ ಬಂದಿದೆ ಮೇಡಮ್ ಸೇಮ್ ನಾನು ಒಂಚೂರು ಈ ಕಡೆ ನನ್ನ ನೋಡಿ ರಿಲ್ಯಾಕ್ಸ್ ಸರ್ ಮೇಕ್ ಎ ಮೈಂಡ್ ಬ್ಲೈಂಡ್ ಓಕೆ ಜಸ್ಟ್ ಗೋ ಅಂಡ್ ಜಸ್ಟ್ ಪಿಕ್ ಒನ್ ಒನ್ ಚಿಪ್ ದಟ್ಸ್ ಆಲ್ ದಟ್ ಒನ್ ಚೀಟ್ ಅದನ್ನು ಹೀಗೆ ಇರ್ಬೋದು ದಟ್ ಓಕೆ ಈಗ ಇಬ್ಬರು ಕೂಡ ಆಯ್ಬಿಟ ಇಬ್ಬರು ಕೂಡ ಎರಡು ಚೀಟಿಗಳನ್ನು ಪಿಕ್ ಮಾಡಿದ್ದಾರೆ ನಾನು ಹೇಳಿದೆ 30-40 ಚೀಟಿಗಳಿರೋದು ಯಾವ ಬೇಕಾದ್ರೆ ಈಗ ಫಸ್ಟ್ ಟೈಮ್ ನೀವು ಆ ಚೀಟಿಯಲ್ಲಿರುವಂಥ ನಂಬರ್ಗಳನ್ನು ಜಸ್ಟ್ ಐ ರಿಮೆಂಬರ್ ದ ನಂಬರ್ ಆಲ್ ದ ನಂಬರ್ಸ್ ಹೇಳ್ಬೇಡಿ ಹೇಳ್ಬೇಡಿ ಡೋಂಟ್ ಅನೌನ್ಸ್ ಓಕೆ ಈಗ ಮತ್ತೊಮ್ಮೆ ಸರ್ ಹೀಗೆ ನಿಂತು ನಿಮ್ಮ ಫಸ್ಟ್ ಫಿಂಗರನ್ನು ನನ್ನ ಫಿಂಗರಿಗೆ ಟಚ್ ಮಾಡಿ ಸರ್ ಜಸ್ಟ್ ಟಚ್ ಮಾಡಿ ಸರ್ ನನ್ನ ನೋಡಿ ದಿಸ್ ಇಸ್ ಅ ಕೈಂಡ್ ಆಫ್ ಟೆಲಿಪತಿ ಯು ನೀಡ್ ಟು ಪ್ರೊಜೆಕ್ಟ್ ದ 4 ನಂಬರ್ಸ್ ಟು ಮೀ ಜಸ್ಟ್ ಲುಕ್ ಎಟ್ ಲುಕ್ ಇನ್ ಟು ಮೈ ಮೈಂಡ್ 4 ನಂಬರ್ಸ್ ಅಂತ ಥಿಂಕ್ ಮಾಡಿ ಫಸ್ಟ್ ಐ ಗಾಟ್ ಓಕೆ ರೈಟ್ ಗಾಟ್ ನನಗೆ ನನ್ನ ಮನಸ್ಸಿಗೆ ಪ್ರೊಜೆಕ್ಟ್ ಆಗಿರುವಂಥ 4 ನಂಬರ್ಗಳನ್ನು ನಾನು ಇಲ್ಲಿ ಬರೀತೇನೆ ನೋಡೋಣ ಏನು ಪ್ರವೀಣ್ ಅವರು ಮೈಕ್ ತರಬೇಕು ಮೈಕಲ್ಲಿ ಫಸ್ಟ್ ಟೈಮ್ ನೀವು ಅನೌನ್ಸ್ ಮಾಡಬೇಕು ವಾಟ್ ಆರ್ ದೋಸ್ ನಂಬರ್ಸ್ 1972 ಆ್ಯಂಡ್ ಡಾಕ್ಟರ್ ರಾಜೇಂದ್ರ ಅವರೇ ಆ್ಯಂಡ್ ಡಿಯರ್ ಆಡಿಯನ್ಸ್ ವಿಚ್ ಇಸ್ ಎಕ್ಸಾಕ್ಟ್ಲಿ 1972 ಈಗ ನೋಡಿ ಚೀಫ್ ಈ ಕಡೆ ಈ ಕಡೆ ಓಕೆ ನನ್ನ ನೀವು ಜಸ್ಟ್ ಫಸ್ಟ್ ಮೈ ಫಸ್ಟ್ ಇಂಗ್ ಪ್ರೊಜೆಕ್ಟ್ ಪ್ರೊಜೆಕ್ಟ್ ಓಕೆ ನಾನು ನನ್ನ ಮನಸ್ಸಿಗೆ ಬಂದಿರುವಂಥ 4 ನಂಬರ್ಗಳನ್ನು ಫೋನ್ ನಂಬರ್ ಸರ್ ಫೋನ್ ನಂಬರ್ ಸರ್ ನಾನು ಟ್ರೈ ಮಾಡ್ತಿದ್ದೇನೆ ಮೈ ಕೊಡಿ ಫಾರ್ ದ ಫಸ್ಟ್ ಟೈಮ್ 1 by 1 ಎನ್ ವಾಟ್ ಇಸ್ ದ ಫಸ್ಟ್ ನಂಬರ್ ವಾಟ್ ಇಸ್ ದ ಲಾಸ್ಟ್ ನಂಬರ್ ವಾಟ್ ಇಸ್ ಬಿಟ್ವೀನ್ ನಂಬರ್ ನನ್ನ ಮನಸ್ಸಿಗೆ ಬಂದಿರುವಂಥ 4 ನಂಬರ್ಸ್ಗಳು ನೆನ್ಪಿಟ್ಕೊಳ್ಳಿ ದಿಸ್ ಇಸ್ ನಾಟ್ ಬೈ ಆರ್ಡರ್ ವಾಟ್ ಎವರ್ ಐ ನಂಬರ್ ಗೆಟ್ ಐ ರೈಟ್ ಇಟ್ ಡೌನ್ ಆ್ಯಂಡ್ ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಎವರ್ ದ 4 ನಂಬರ್ಸ್ ಐ ರೋಟ್ ವಿಚ್ ಆರ್ 2 0 and 2 and 1 ಥ್ಯಾಂಕ್ ಯು ಸೋ ಮಚ್ ಈ ವೇದಿಕೆ ಮೇಲೆ ಬಂದು ಈ ಕಾರ್ಯಕ್ರಮಕ್ಕೆ ಸಿಕ್ಕಿದಂಥ ವರ್ಷಿತ್ ಅವರಿಗೆ ಹಾಗೆ ಡಾಕ್ಟರ್ ರಾಜೇಂದ್ರ ಅವರಿಗೆ ಥ್ಯಾಂಕ್ಸ್ ಫಾರ್ ಗ್ರೇಟಿಂಗ್ ದ ಮಂಚ ಥ್ಯಾಂಕ್ ಯು ಸೋ ಮಚ್ ಗಿಡ ಥ್ಯಾಂಕ್ ಯು ಬನ್ನಿ